ಆಯ್ತು ಘಾಟಿ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕ ಸ್ವಾಮಿ ನಮಗೆ ಇಲ್ಲಿ ಎಲ್ಲ ಮಕ್ಕಳು ಸಂತಾನ ಒಳ್ಳೆಯದು, ಎಲ್ಲರಿಗೆ ಬೇಸು ಊಟ ಉಪಚಾರಕ್ಕೆ ಏನು ತೊಂದರೆ ಇಲ್ಲದಂಗೆ ಕೊಡ್ತಾ ಇದ್ದಾನ. ಇದೇ ಬಸವಣ್ಣಲಿಂದ ಏನು ತೊಂದರೆ ಇಲ್ಲ ನಮಗೆ. ಯಾವೂರಿಂದ ಬರ್ತಿದ್ದೀರಾ ನೀವು? ನಾವು ಕರ್ನೂಲ್ ಜಿಲ್ಲಾ ಚಿಕ್ಕ ತಾಲೂಕಾ ಬೆಳ್ಡೋಣ ಬೆಳ್ಡೋಣ ಎಂಬ ಗ್ರಾಮ ಸಿಗಿರಿ ಹೋಬಳಿ ಅದ್ರಲ್ಲಿಂದ ಬರ್ತಾ ಇದೀವಿ. ಸೊ ನಿಮ್ ತಾತ ಮುತ್ತಾದ ಕಾಲದಿಂದ ಬರ್ತಾ ಇದ್ದೀರಾ? ಇದು ತಾತಲಿಂದ ಬರ್ತಾ ಇದೀವಿ. ನಮ್ಮ ತಂದೆಯವರು ಕೂಡ ಇಲ್ಲಿ ಬಂದು, ನಮ್ಮ ಮಕ್ಕಳು ಕೂಡ ಇಲ್ಲಿ ಬಂದು ನೋಡ್ಕೊಂತ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ. ಇದು ನಮ್ಮ ಸ್ಥಳ. ಸೊ ಒಂದು ವರ್ಷ ತಪ್ಪಿಸಿದ್ರೆ ನೀವು ಬರ್ತಿದ್ದೀರಾ? ಇಲ್ಲ, ಖಚಿತ ಬರ್ತಾ ಇದೀವಿ ರೀ, ಗ್ಯಾರಂಟಿ ಬರ್ತಾ ಇದೀವಿ ಜಾತ್ರೆಗೆ ಅಂತೂ ಗ್ಯಾರಂಟಿ ಬರ್ತಾ ಇದೀವಿ. ಕರ್ನೂಲ್ ಡಿಸ್ಟಿಕ್, ಆಲೂರು ತಾಲೂಕು, ಹಿರಿಯೂರು ಮಂಡಲ, ಬೆಳ್ಳೂರು ವಿಲೇಜ್. ನಮ್ಮಪ್ಪ ಈ ವೀರಪ್ಪ ನಮ್ಮಪ್ಪನ ಹೆಸರು. ನಮ್ಮಪ್ಪ ಒಂದು 60 ವರ್ಷ ಇಲ್ಲೇ ವ್ಯಾಪಾರ ಮಾಡ್ಯಾನ. ಆಮೇಲೆ ನಾವು ಚಿಕ್ಕ ಹುಡುಗರಿಂದ ಈ ಕಡೆ ಮಾಡಿವಿ. ನಾವು ಮಾಡ್ಲಿಕ್ಕೆ ಒಂದು 30 ವರ್ಷ ಆಯಿತು. 30 ವರ್ಷದಿಂದ ಹಿಂಗೆ ಮಾಡ್ಕೊತ ಇದ್ದೀವಿ. ಆದರೆ ಪ್ರತಿ ವರ್ಷ ಜಾತ್ರೆಗೆ ಬರ್ತಾನೆ ಇದ್ದೀವಿ. ದೇವಸ್ಥಾನಕ್ಕೆ ಘಾಟಿ ಸುಮ್ಮನೆ ದನ ತಗೊಳ್ಳಿದ್ರೆ ಕೂಡ ಪೂಜೆ ಮಾಡಿಸ್ಕೊಂಡು ಹೋಗ್ತಾನೆ ಇದ್ದೀವಿ. ನಮ್ಮ ಯಜಮಾನರಲ್ಲಿದ್ದ ಬರ್ತಾನೆ ಇದ್ದೀವಿ ಈ ದೇವಸ್ಥಾನಕ್ಕೆ. ಅದು ಏನು ಕಂಡ್ರಿ? ಅಲ್ಲ, ಸ್ವಲ್ಪ ಓರಲ್ಲ ಹೇಳ್ರಿ ಅಷ್ಟೇ. ನೀನೇ ಹೇಳ್ಬಾ. ಇಲ್ಲ
ಸಮಿತ ಹೆಸರು ಚನ್ಕೃಷ್ಣಪ್ಪ ಸರ್. ಯಾವ ಊರಿಂದ ಬಂದಿರಿ ಸರ್? ಚಿಕ್ಕಬಳ್ಳಾಪುರ ತಾಲೂಕು ಕರಿಗಾನಪಾಳ್ಯ ಚಳ್ಳಕೆರೆ ಪೋಸ್ಟ್. ಚನ್ಕೃಷ್ಣಪ್ಪ ಅಂತ. ಎಷ್ಟಲ್ಲಿ ವರಿಗಳು ಸರ್? ಇನ್ನು ಒಂದು 1,40,000 ಹೇಳ್ತೀವಿ ಸರ್. 1,40,000 ಅಲ್ಲಿ ಎಷ್ಟಿದೆ? 2.5 ಸರ್. 2.5 ಹಾಕಿದೆ. ಟಿವಿಲಿ ಇವಾಗ ಎರಡು ಎಕರೆ ಇಲ್ಲಿ ಐತಾನ ಎಲ್ಲ ನಮ್ದೇ. ಸೊ ಪ್ರತಿ ವರ್ಷ ಇಲ್ಲಿ ಜಾತ್ರೆ ನಡೀತದೆ? ನಡೀತೈತಿ. ಸೊ ಬೆಳೆ ಎಲ್ಲ ಆದ್ಮೇಲೆ ಇಲ್ಲಿ ಜಾತ್ರೆ ನಡೀತದೆ? ಜಾತ್ರೆ ಬರೋದಕ್ಕೆ ಬೆಳೆ ಎಲ್ಲ ಕುಯ್ದಾಕ್ಬೇಕು. ಹಾ, ಬಿಟ್ಬಿಡ್ಬೇಕು ನಾವು. ಬಿಟ್ಬಿಡ್ಬೇಕು. ಸೊ ನಿಮಗೆ ಗೊಬ್ಬರ ಆಗುತ್ತೆ? ಗೊಬ್ಬರ ಅಷ್ಟೇ ಲಾಭ. ಅಷ್ಟೇ ಲಾಭ ಕುಯ್ದಾಕ್ಬಿಡ್ಬೇಕು. ಕೋಟ ಕೋಟ ಹೊಡ್ಸ್ಕೊಂಡು
Thank you.